ನಾವು ಏನೇನು ಮಾಡಬೇಕು ಎಲ್ಲ ಸಿದ್ಧತೆಗಳನ್ನು ಮಾಡಿದೀವಿ ಇವಾಗ ನಾವು ಗೆದ್ದೇ ಗೆಲ್ತೀವಿ ಮಲ್ಲೇಶ್ವರಂ ಕ್ಷೇತ್ರನ ಹಾಗೂ ಕಾಂಗ್ರೆಸ್ ಬಾವುಟ ಹಾರಿಸಿ ಹಾರಿಸ್ತೀವಿ ಮಲ್ಲೇಶ್ವರಂ ಅಂದುಕೊಂಡಷ್ಟು ಕಷ್ಟನೂ ಅಲ್ಲ ಅಂದುಕೊಂಡಷ್ಟು ಸುಲಭನೂ ಅಲ್ಲ ಇದು ಖಂಡಿತ ಹೌದು ಇವಾಗ ನಮ್ಮ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರೂ ಭ್ರಷ್ಟಾಚಾರ ತಾಂಡವಾಗ್ತಿದೆ ಮಲ್ಲೇಶ್ವರಂನ ಮೂಲ ನಿವಾಸಿಗಳಿಗೆ ಸಿಗಬೇಕಾದ ಸೌಲಭ್ಯ ಸಿಕ್ಕಿಲ್ಲ ಬಿಜೆಪಿಯಿಂದ ಅನ್ನೋ ಆರೋಪ ಜನರದ್ದು ಗಾಳಿ ನೀರು ಭೂಮಿ ಎಲ್ಲದರಲ್ಲೂ ಭ್ರಷ್ಟಾಚಾರ ಇದೆ ಇಲ್ಲಿ ಇದು ಮಲ್ಲೇಶ್ವರಂ ನನ್ನ ಮನೆ ನಾನು ಅದನ್ನ ಶುದ್ಧ ಮಾಡ್ಕೊತೀನಿ ಅದಕ್ಕೆ ಬಂದಿದ್ದೀನಿ ಎಷ್ಟು ಕ್ಷೇತ್ರಗಳು ಎಷ್ಟು ಸ್ಥಾನ ಕಾಂಗ್ರೆಸ್ ಗೆ ನಿಮ್ಮ ಪ್ರಕಾರ ಬಿಟ್ವೀನ್ 120 ಅಂಡ್ 135 ಬರುತ್ತೆ ಅಂತ ಸೋ ಖಂಡಿತ ಬಂದೆ ಬರುತ್ತೆ ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಮಸ್ಕಾರ ವೀಕ್ಷಕರೇ ಯಾರಪ್ಪ ಗಂಡ್ಸು ಖ್ಯಾತಿಯ ಅಶ್ವಥ್ ನಾರಾಯಣ ಅವರ ಕ್ಷೇತ್ರ ಬಿಜೆಪಿ ಭದ್ರಕೋಟೆ ಅಂತ ಹೇಳಕಾಗಲ್ಲ ಆದರೆ ಅಶ್ವಥ್ ನಾರಾಯಣ ಅವರ ವಿರುದ್ಧ ಇದೀಗ ಕಾಂಗ್ರೆಸ್ ನಿಂದ ಪ್ರಬಲ ಎದುರಾಳಿ ಅನೂಪ್ ಅಯ್ಯಂಗಾರ್ ಸರ್ ಮೊದಲನೇದಾಗಿ ಬಿ ಫಾರ್ಮ್ ಸಿಕ್ಕಿದೆ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಸರ್ ಹೇಗೆ ನಡೀತಾ ಇದೆ ಯಾವ ರೀತಿ ಒಂದು ಟಫ್ ಫೈಟ್ಗೆ ಸಜ್ಜಾಗಿದ್ದೀರಾ ಈ ಸಲ ಈ ಸತಿ ನಾವು ಏನೇನು ಮಾಡಬೇಕು ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೀವಿ ನಾವು ಈ ಸತಿ ಇವಾಗ ಖಂಡಿತ ಇವಾಗ ನಾವು ಗೆದ್ದೇ ಗೆಲ್ತೀವಿ ಮಲ್ಲೇಶ್ವರಂ ಕ್ಷೇತ್ರನ ಹಾಗೂ ಕಾಂಗ್ರೆಸ್ ಬಾವುಟ ಹಾರಿಸಿ ಹಾರಿಸ್ತೀವಿ ಇದು ಪಕ್ಷ ನನ್ನ ಕೆಲಸದ ನೋಡಿ ಇವಾಗ ನನ್ನ ಮೇಲೆ ನಂಬಿಕೆ ಇಟ್ಟು ಇವಾಗ ಟಿಕೆಟ್ ಕೊಟ್ಟಿದೆ ಇವತ್ತು ಬಿ ಫಾರ್ಮ್ ಕೊಟ್ಟಿದೆ ನನಗೆ ಸೊ ಖಂಡಿತ ನಾವು ಗೆದ್ದೇ ಗೆಲ್ತೀವಿ ಮಲ್ಲೇಶ್ವರಂನ ವೀಕ್ಷಕರೇ ಮಲ್ಲೇಶ್ವರಂ ಅಂದುಕೊಂಡಷ್ಟು ಕಷ್ಟನೂ ಅಲ್ಲ ಅಂದುಕೊಂಡಷ್ಟು ಸುಲಭನೂ ಅಲ್ಲ ಆದ್ರೆ ಈಗ ಮಲ್ಲೇಶ್ವರಂ ಬೆಂಗಳೂರಿನ ಪ್ರತಿಷ್ಠಿತ ಕ್ಷೇತ್ರಗಳಲ್ಲೊಂದು ಇಡೀ ರಾಜ್ಯದಲ್ಲಿ ಕೂಡ ಹೌದು ಹೀಗಾಗಿ ಬ್ರಾಹ್ಮಣ ಸಮುದಾಯದವರು ಹೆಚ್ಚಿದ್ದಾರೆ ಅನೂಪ್ ಅಯ್ಯಂಗಾರ್ ಅವರಿಗೆ ಅದು ಪ್ಲಸ್ ಆಗುತ್ತೆ ಜೊತೆಗೆ ಬಿಜೆಪಿಯ ಭ್ರಷ್ಟಾಚಾರಗಳು ಪ್ಲಸ್ ಆಗುತ್ತೆ ಎಲ್ಲವನ್ನ ಒಟ್ಟಾಗಿಸಿಕೊಂಡು ಈ ಬಾರಿ ಮಲ್ಲೇಶ್ವರಂನಲ್ಲಿ ಕಾಂಗ್ರೆಸ್ ಗೆಲುವಿನ ಕೇಕ್ ಹಾಕಲೇಬೇಕು ಅನ್ನೋ ಲೆಕ್ಕಾಚಾರ ನಡೀತಿದೆ ಏನಂತೀರಾ ಇದು ಖಂಡಿತ ಹೌದು ಇವಾಗ ನಮ್ಮ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರೂ ಭ್ರಷ್ಟಾಚಾರ ತಾಂಡವ ಆಗ್ತಿದೆ ಸಾವಿರಾರು ಕೋಟಿಗಳು ಬಂದಿದೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಲೈಕ್ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಲೈಕ್ ಇಲ್ಲಿ ಏನು ಬಂದು ಲೈಕ್ ದುರಾಡಳಿತ ಆಗಿದೆ ಅದು ಪ್ರಪಂಚಕ್ಕೆ ಗೊತ್ತಿದೆ ನಾವು ಅದನ್ನು ಹೇಳೋಕ್ಕಿಂತ ನಾವು ಏನು ಮಾಡಬೇಕು ಅಂತಿದ್ದೀವಿ ಅಂತ ಇವಾಗ ಮಲ್ಲೇಶ್ವರಂ ಹೇಳೋದ್ರಲ್ಲಿ ತುಂಬ ಮುಖ್ಯ ಆಗುತ್ತೆ ಅದನ್ನು ನಾವು ಇವಾಗ ಸದ್ಯದಲ್ಲೇ ಒಂದು ಲೈಕ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮದೇ ಒಂದು ಲೈಕ್ ಪ್ರಣಾಳಿಕೆಯನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಮಲ್ಲೇಶ್ವರಂಗಾಗಿ ಇದು ಆ ದಿನ ಇದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಇವಾಗ ಕಾಂಗ್ರೆಸ್ಗೆ ಯಾಕೆ ಓಟ್ ಮಾಡಬೇಕು ಅನೂಪ್ ಅಯ್ಯಂಗಾರ್ಗೆ ಯಾಕೆ ಓಟ್ ಮಾಡಬೇಕು ಅಂತ ಎಸ್ ಮಲ್ಲೇಶ್ವರಂ ಅಲ್ಲಿ ಜನ ನಾವೊಂದಷ್ಟು ಜನರನ್ನ ಇಡೀ ಕ್ಷೇತ್ರದಲ್ಲಿ ಮಾತಾಡಿಸುವಾಗ ಆರು ತಿಂಗಳಿಗೆ ಒಂದ್ಸಲ ರೋಡ್ ಆಗಿದ್ದಾರೆ ಅದೇ ಆರು ತಿಂಗಳಿಗೆ ಮತ್ತೆ ಚರಂಡಿ ಆಗಿದ್ದಾರೆ ಮಲ್ಲೇಶ್ವರನ ಪ್ರಮುಖ ರಸ್ತೆಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಟ್ರಾಫಿಕ್ ಸಮಸ್ಯೆ ಮತ್ತು ಸೂಕ್ತವಾಗಿ ಮಲ್ಲೇಶ್ವರಮ್ಮನ ವ್ಯಾಪಾರಸ್ಥರಿಗೆ ಬೇಕಾಗಿರುವಂಥ ಭದ್ರತೆ ಇಲ್ಲ ಮಲ್ಲೇಶ್ವರಮ್ಮಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸುರಕ್ಷತೆ ಇಲ್ಲ ಬೀದಿ ವ್ಯಾಪಾರಗಳ ಸಂಖ್ಯೆ ಆಗಿರಲಿ ಮಲ್ಲೇಶ್ವರಂನ ಮೂಲ ನಿವಾಸಿಗಳಿಗೆ ಸಿಗಬೇಕಾದ ಸೌಲಭ್ಯ ಸಿಕ್ಕಿಲ್ಲ ಬಿಜೆಪಿಯಿಂದ ಅನ್ನೋ ಆರೋಪ ಜನರದ್ದು ಇದು ಖಂಡಿತ ಹೌದು ನಾನು ಹೇಳ್ದಂಗೆ ನೀವು ಗಾಳಿ ನೀರು ಭೂಮಿ ಎಲ್ಲದರಲ್ಲೂ ಭ್ರಷ್ಟಾಚಾರ ಇದೆ ಇಲ್ಲಿ ಅಲ್ಲಿ ಇಷ್ಟು ಈ 40% ಸರ್ಕಾರ ಅಂತ ಹೇಳ್ತೀರಾ ಅಥವಾ ಇದು ಮಲ್ಲೇಶ್ವರಂ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಒಂದು ಶುದ್ಧವಾದ ಗಾಳಿ ಇಲ್ಲ ನೀವು ಇವಾಗ ಸ್ಲಮ್ ಕಡೆಗಳಿಗೆ ಬಂದರೆ ಅಥವಾ ಇದು ಇವಾಗ ಲೋವರ್ ಮಿಡಲ್ ಕ್ಲಾಸ್ ಇರೋ ಬಂದರೆ ಇದು ಇದವರು ಬಂದು ಇವಾಗ ಆಕ್ಚುಲಿ ನೀರು ಬಾಟ್ಲಲ್ಲಿ ತೋರಿಸ್ತಾರೆ ಇವಾಗ ಕುಡಿಯುವ ನೀರು ಅಷ್ಟು ಕಲ್ಮಶವಾಗಿದೆ ಇದು ಯಾವುದರಲ್ಲೂ ಒಂದು ಶುದ್ಧತೆ ಅನ್ನೋದಿಲ್ಲ ಮಲ್ಲೇಶ್ವರಮಲ್ಲಿ ಈ ದಿನ ಇದು ಮಲ್ಲೇಶ್ವರಂ ನನ್ನ ಮನೆ ನಾನು ಅದನ್ನು ಶುದ್ಧ ಮಾಡ್ಕೋತೀನಿ ಅದಕ್ಕೆ ಬಂದಿದ್ದೀನಿ ಮತ್ತೊಂದು ಕಡೆ ಇಡೀ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಸರ್ ನಿಮ್ಮಂಥ ಒಂದಷ್ಟು ಹೊಸ ಮುಖಗಳ ಜೊತೆಯಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕನ್ನೋ ಕೂಗು ಜನ ಒಂದು ಕಡೆ ಬಿಜೆಪಿ ಧರ್ಮದ ಆಧಾರದಲ್ಲಿ ಜಾತಿ ಆಧಾರದಲ್ಲಿ ಜನರ ನಡುವೆ ಕೋಮು ಸಂಘರ್ಷಗಳು ಕೇವಲ ರಾಜ್ಯಕ್ಕಷ್ಟೇ ಸೀಮಿತ ಆಗಿಲ್ಲ ಇಡೀ ದೇಶದಲ್ಲಿ ಹೀಗಾಗಿ ರಾಜ್ಯದಲ್ಲಿ ಬದಲಾವಣೆ ಆಗಬೇಕು ಅದು ಕಾಂಗ್ರೆಸ್ ಬರಬೇಕಂದ್ರೆ ಕರ್ನಾಟಕದಿಂದ ಮಾತ್ರ ಸಾಧ್ಯ ಬೇರೆ ರಾಜ್ಯಗಳಲ್ಲಿ ಹೇಳೋಕ್ಕಾಗಲ್ಲ ಕರ್ನಾಟಕದಿಂದ ಮತ್ತೆ ಕಾಂಗ್ರೆಸ್ನ ಕಹಳೆ ಮಳುಗುತ್ತೆ ಅನ್ನೋ ಲೆಕ್ಕಾಚಾರ ಡೆಲ್ಲಿ ಮಟ್ಟದಲ್ಲೂ ನಡೀತಿದೆ ಇದು ಖಂಡಿತ ಹೌದು ಲೈಕ್ ಈ ಸತಿ ನಾವು ಸ್ಟೇಟಲ್ಲಿ ನಾವು ಬಂದೇ ಬರ್ತೀವಿ 100% ನಮ್ಮ ಪರ ವೇವ್ ಇದೆ ಇವಾಗ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಾಕಷ್ಟು ಸಂಘಟನೆ ಆಗಿದೆ ಇವಾಗ ಪಕ್ಷದಿಂದ ಸೊ ನಾವು ಇವಾಗ 100% ಇವಾಗ ಬರ್ತೀವಿ ಅನ್ನೋದ್ರಲ್ಲಿ ಏನು ಇವಾಗ ಡೌಟ್ ಇಲ್ಲ ಸರ್ ಒಟ್ಟಾರೆ ಎಷ್ಟು ಕ್ಷೇತ್ರಗಳು ಎಷ್ಟು ಸ್ಥಾನ ಕಾಂಗ್ರೆಸ್ಗೆ ನಿಮ್ಮ ಪ್ರಕಾರ ಇವಾಗ ನಾನು ಹೇಳೋಕ್ಕಿಂತ ಇವಾಗ ನಿಮ್ಮ ಸಮೀಕ್ಷೆಗಳೇ ಹೇಳಿದೆ ಬಿಟ್ವೀನ್ 120 ಅಂಡ್ 135 ಬರುತ್ತೆ ಅಂತ ಸೊ ಖಂಡಿತ ಬಂದೇ ಬರುತ್ತೆ ನಿಮ್ಮ ಪ್ರಕಾರ ಕೊನೆಯದಾಗಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಏನಾರು ಅಪೀಲ್ ಮಾಡೋದಾದ್ರೆ ಏನು ಹೇಳ್ತೀರಾ ಸರ್ ಕರ್ನಾಟಕ ಟಿವಿ ಮೂಲಕ ಇದು ಯೋಚನೆ ಮಾಡಿ ಓಟ್ ಮಾಡಿ ಇವಾಗ ಆ್ಯಕ್ಚುಲಿ ಓಟ್ ಮಾಡೋದು ಇವಾಗ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅದನ್ನು ಆಮೇಲೆ ಇದು ಮಲ್ಲೇಶ್ವರಂ ಬಂದು ಇದು ಎಜುಕೇಟೆಡ್ ಕಾನ್ಸ್ಟಿಟ್ಯುಯೆನ್ಸಿ ಅಂತಲೇ ಇವಾಗ ಫೇಮಸ್ ಆಗಿರೋದು
ಸೊ ಓಟ್ ಮಾಡಬೇಕಾದ್ರೆ ನಿಮಗೆ ಏನು ಒಳ್ಳೆಯದು, ಇದು ಮಲ್ಲೇಶ್ವರಕ್ಕೆ ಏನು ಒಳ್ಳೆಯದು ಅಂತ ಯೋಚನೆ ಮಾಡಿ ಓಟ್ ಮಾಡಿ. ಪ್ಲೀಸ್ ಡೂ ಓಟ್. ಎಸ್ ವೀಕ್ಷಕರ, ಇದು ಅನುಪಾಯಂಗರ್ ಅವರ ಮಾತು, ಅವ್ರಿಗೆ ಕೂಡ ಆಲ್ ದಿ ಬೆಸ್ಟ್ ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಸರ್.